ಪ್ರತಿಯೊಬ್ಬರು ಒಂದೊಂದು ಆಸೆ ಇರುತ್ತೆ, ಹಾಗೆ ನನಗೊಂದು ಆಸೆ ಇತ್ತು. ಈ ಚಿತ್ರ ನಂದು 4ನೇ ಚಿತ್ರ. ಫಸ್ಟ್ ಡೇಂಜರ್ ಝೋನ್ ಅಂತ ಮಾಡಿದೆ, ಆಮೇಲೆ ಅನುಷ್ಕಾ ಅಂತ ಒಂದು ಚಿತ್ರನ ನಿರ್ದೇಶನ ಮಾಡಿದೆ. ಇದೇ ಚಿತ್ರ ಮಂದಿರದಲ್ಲಿ ಬಿಡುಗಡೆ ಆಗಿತ್ತು. ಇವತ್ತು ತಾಜ್ ಮಹಲ್ 2. ಏನಂದರೆ ನಾನು ಒಂದು ರಿವ್ಯೂ ಮಾಡೋದಕ್ಕೆ ನಾವು ಒಂದು ಪರ್ಸನ್ಗೆ ಹೋಗಿ ಕೇಳ್ತೀವಿ, ಅದು ಯಾವ ಥರ ಇರುತ್ತಂದರೆ ಆ ರಿವ್ಯೂ ಮಾಡೋದಕ್ಕೂ ದುಡ್ಡು ಕೇಳ್ತಾರೆ. ಅಂದರೆ ನಾವು ಚಿತ್ರ ಮಾಡೋದೇ ಏನಕ್ಕೋಸ್ಕರ ಸರ್, ನಾವು ಚಿತ್ರ ಮಾಡೋದು ನೀವೆಲ್ಲ ನೋಡಬೇಕಂತ, ರಿವ್ಯೂ ಮಾಡೋದಕ್ಕೂ ನೀವು ದುಡ್ಡು ಕೇಳಿ. ಆ ಥರ ಸಿನಿಮಾ ಇಂಡಸ್ಟ್ರಿನ, ಕನ್ನಡ ಚಿತ್ರರಂಗನ ಒಂದು ಹೊಸ ನಿರ್ದೇಶಕನ, ಹೊಸ ಕಲಾವಿದ್ರನ್ನ ಈ ಥರ ಹೀನಾಯವಾಗಿ ಹೇಳಬಾರ್ದು. ನನಗೆ ತುಂಬ ಬೇಸರ ಆಯಿತು. ಇವತ್ತು ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಇವ್ರು ಕಾಲಿಗೆ ಬಿದ್ದುಬಿಟ್ಟೆ. ಅಭಿಮಾನಿ ದೇವರುಗಳು ಇವ್ರು, ಆ್ಯಕ್ಚುಲಿ ಇವರೊಂದೊಂದು ಬಾಯಲ್ಲಿ ನಮ್ಮ ಕನ್ನಡಿಗರು, ನಮ್ಮ ಕನ್ನಡಿಗರಂತ ನಾನು ಏನು ಪ್ರೌಡ್ ಫೀಲಿಂಗಾಯಿತು. ಇವತ್ತು ನನ್ನ ಪ್ರಾಣ ಇಲ್ಲೇ ಹೋದರೂ ಪರವಾಗಿಲ್ಲ ಸರ್, ನಾನು ಧನ್ಯನಾದೆ. ನನಗೋಸ್ಕರ ಇವರೆಲ್ಲ ಇಷ್ಟು ಡೈಲಾಗ್ ಹೇಳಿದ್ರಲ್ಲ ಸರ್, ಧನ್ಯನಾದೆ ಸರ್. ಸೀರಿಯಸ್ ಒಪ್ಪನ ಹೇಳ್ತೀನಿ, ನಮ್ಮ ಚಿತ್ರ ಆಡಿಯನ್ಸ್ ಬರ್ತಾರೋ ಬರಲ್ವೋ, ಚಿತ್ರ ಚೆನ್ನಾಗಿ ಮಾಡಿದ್ದೀನಿ, ಇವರೆಲ್ಲರಿಗೂ ಇಷ್ಟ ಆಯ್ತಲ್ಲ, ಇವ್ರ ಮಾತುಗಳು ಕೇಳೋಕ್ಕೆ ನಾನು ತುಂಬ ಇಷ್ಟ ಆಗಿದೆ, ಹೆಮ್ಮೆ ಆಗಿದೆ. ಈ ಸನ್ಮಾನ ಮಾಡಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಈ ಜನ್ಮದಲ್ಲಿ ಮರೆಯಲ್ಲ ಈ ನಿಮ್ಮ ಋಣನ. ಸ್ನೇಹಕ್ಕೋಸ್ಕರ ಮಾಡಿದ್ದಾರೆ ಗಾಳಿ ಪಟಾಟು, ಪ್ರೀತಿಗೋಸ್ಕರ ಮಾಡಿದ್ದಾರೆ ತಾಜ್ ಮಹಲ್. ಪಕ್ಕಾ ಮಾಸ್ ಮೂವಿ KGF 2, ಪಕ್ಕಾ ಕ್ಲಾಸ್ ಮೂವಿ ತಾಜ್ ಮಹಲ್ 2. ಹೆಂಗಿದೆ ಗೊತ್ತಾಗೋರು ಮೂವಿ ಸೈಗಾಗಿದೆ ನೋಡಿ, ಫಿದಾ ಬಿಟ್ಟಿದ್ದೀನಿ ನಾನು. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ, ನೀವು ಓಡಿಸ್ತೀರಾ ಬೈಕು, ನೀವು ಓಡಿಸ್ತೀರಾ ಬೈಕು, ನಂಬಿರೋ ಕಿಕ್ಕು. ಇವರಿರೋದು ಫಸ್ಟು, ನೆಕ್ಸ್ಟು ಬರ್ತಾರೆ ಸೂಪರ್ ಹಿಟ್ಟು. ಬೆಂಗಳೂರು ಸೂರ್ಯ ಮಾಡುವ ನಮಸ್ಕಾರಗಳು. ಹೊಸಬ್ರು ಭಾಳ ಚೆನ್ನಾಗಿ ಮಾಡವ್ರೆ, ಭಾಳ ಖುಷಿಯಾಯಿತು. ಬಂದು ಥಿಯೇಟ್ರಿಗೆ ಬಂದು ನೋಡಿ, ಭಾಳ ಖುಷಿಯಾಗುತ್ತೆ. ನಾ ಸೆಕೆಂಡ್ ಶೋ ನಾನು ನೋಡೋಣ ಅಂತ ಇದ್ದೀನಿ, ಅಷ್ಟು ಚೆನ್ನಾಗಿದೆ ಸಾಂಗು. ಲಾಸ್ಟಲ್ಲಿ ಹೆಂಗಿದೆ ಗೊತ್ತಾಗೋರು, ಅವ್ರು ಹಿಡಿತಾರೆ ಮೈಕು, ನಮ್ಮಿರೋ ಸೂಪರ್ ಕಿಕ್ಕು. ತಾಜ್ ಮಹಲ್ ಹೋಗ್ಬೇಕಾದ್ರೆ ಅಲ್ಲೇ ಹೋಗಿ ನೋಡಬೇಕಾಗಿಲ್ಲ, ಇಲ್ಲೇ ನೋಡ್ಬೋದು, ಅಷ್ಟು ಚೆನ್ನಾಗಿದೆ ತಾಜ್ ಮಹಲು. ಏನು ಗುರು ಯಪ್ಪ ಸಾಜಾಗನ ಈ ರೂಪದಲ್ಲಿ ತೋರಿಸ್ಬಿಟ್ರು, ಅಷ್ಟು ಚೆನ್ನಾಗಿದೆ. ಭಾಳ ಖುಷಿಯಾಯಿತು, ಫುಲ್ ಎಂಜಾಯ್ಮೆಂಟ್ ಮಾಡಿದೆ ನಾನಂತೂ. ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡಿ, ಬನ್ನಿ ಥಿಯೇಟ್ರಿಗೆ, ಕೊಡ್ತಾರೆ ಮೀಟ್ರಿಗೆ. ಸರ್, ಸಿನಿಮಾ ನೋಡಿದ್ದೀರಾ, ನಿಮ್ಗೇನು ಅನ್ಸುತ್ತೆ ಹೇಳ್ಬೇಕು? ಯಾಕೆಂದರೆ ನಾವು ಸಿನಿಮಾ ಮಾಡಿದಾಗ ನಮ್ಮ ಹೀರೋ, ನಮ್ಮ ಡೈರೆಕ್ಟ್ರು, ನಾವು ಕಲಾವಿದರು, ನಮಗೆ ಆ್ಯಸ್ ಯೂಶ್ವಲ್ ಸಿನಿಮಾ ಇಷ್ಟ ಆಗೋದು ಕಾಮನ್ನು. ಸಿನಿ ರಸಿಕರು ಹೇಳಬೇಕು, ಇವತ್ತು ಸಿನಿಮಾ ಒಂದು ಶೋ ಮುಗಿದಿದೆ,
ಸೊ ಇವತ್ತು ಮೂರು ವರ್ಷದ ಪ್ರತಿಫಲ ನಮ್ಮ ದೇವು ಸರು ಮೂರು ಸಿನಿಮಾ ನಿರ್ದೇಶನ ಆದಮೇಲೆ ನಾಲ್ಕನೇ ಸಿನಿಮಾ ನಿರ್ದೇಶನದ ಜೊತೆಗೆ ನಾಯಕ ನಟರಾಗಿ ಮಾಡಿದ್ದಾರೆ ನಮಗೆ ನಿಜವಾಗ್ಲೂ ಖುಷಿ ಆಯಿತು ಯಾಕಂದರೆ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಏನೇನೋ ಸ್ಟಾರ್ ಕೊಟ್ಬಿಟ್ಟಿರ್ತು ನ್ಯಾಚುರಲ್ ಸ್ಟಾರ್ ಅಂತ ತುಂಬ ನ್ಯಾಚುರಲ್ ಸ್ಟಾರ್ ಅಯ್ಯೋ ನನಗೆ ಅದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ ಒಂಥರ ನೋಡಿ ಒಂದು ಹಾರ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲಿಂದ ಬಂತು ಗೊತ್ತಿಲ್ಲ ಇದು ತುಂಬ ಖುಷಿಯಾಗ್ತಿದೆ ನಾವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಇವಾಗ ಮಾಧ್ಯಮಗಳಿಂದ ನನ್ನ ನಮ್ಮ ಚಿತ್ರನ ಎಲ್ಲರಿಗೂ ತಲುಪಿಸಿದ್ದಕ್ಕೆ ಇವತ್ತು ನನಗೆ ಈ ಹಾರ ಹಾಕಿ ಸನ್ಮಾನ ಮಾಡಿ ಒಂದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಎಮೋಷನ್ ಆಗಿದೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ಆ್ಯಕ್ಷನ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗ್ತಿದೆ ಇನ್ನೂ ಹೆಚ್ಚಿನ ಜನಗಳು ಬಂದು ಈ ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಈ ಚಿತ್ರ ಇಷ್ಟ ಆಗುತ್ತಂತ ನನ್ನ ನಂಬಿಕೆಯಿಂದ ಭರವಸೆಯಿಂದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಡಿಸ್ಟ್ರಿಕ್ಟ್ ಕಡೆ ಎಲ್ಲ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಹಾಂ ಸರ್ ಚೆನ್ನಾಗಿದೆ ಅಂತ ಎಲ್ಲರಿಗೂ ನಾನು ಪ್ರತಿ ಜಿಲ್ಲೆಗೂ ನಾನು ಏನು ಇದು ಪ್ರಚಾರಕ್ಕೆ ಅಂತ ಹೋಗಿದ್ದೆ ನನ್ನ ಚಿತ್ರದ ಬಗ್ಗೆ ಹೇಳಿದ್ದೆ ಈ ಥರ ನೋಡಿ ಈ ಥರ ಇರುತ್ತೆ ನಿಮಗೆ ಇಷ್ಟ ಆಗುತ್ತೆ ನಿಮ್ಮ ಹೃದಯದ ಬಾಗಿಲು ನಾನು ತಟ್ತೀನಿ ಅಂತ ಹೇಳಿದ್ದೆ ಸೊ ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಗ್ತದೆ ಇವಾಗ ಸಾಂಗ್ ಕೂಡ ಎಲ್ಲ ಜನಕ್ಕೆ ಇಷ್ಟ ಆಗಿದೆ ನೋಡಿರೋಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಅದೇ ನಾ ಫಸ್ಟ್ ರಿಯಾಕ್ಷನ್ ತೋರಿಸ್ಬಿಟ್ಟಿದ್ದಾರೆ ಜೀವ ಬಿಡುವೆ ಸಾಂಗು ವಿಜಯ್ ಪ್ರಕಾಶ್ ಸರ್ ಏನು ಹಾಡಿದ್ರು ಅದೆಲ್ಲ ಕೇಳಿ ನೋಡಿ ಇವತ್ತು ಆಡಿಯನ್ಸ್ ಮುಂದೆ ಅದು ಸಾಂಗ್ ನೋಡಿದಾಗ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ ಗಂಗಾಂಬಿಕೆ ಎಂಟರ್ಪ್ರೈಸಸ್ಸು ನನ್ನ ಮೇಲೆ ಇಷ್ಟು ದುಡ್ಡು ಹಾಕಿ ಇವತ್ತೊಂದು ಚಿತ್ರನ ತೆರೆ ಮೇಲೆ ತಂದಿದ್ದಾರೆ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಈ ಚಿತ್ರ ಇನ್ನೂ SS ಆದರೆ ನಾವು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡ್ತೀವಿ ಅಭಿಮಾನಿ ದೇವರುಗಳು ಚಿತ್ರ ರಸಿಕರು ಚಿತ್ರ ಪ್ರೇಮಿಗಳು ಕಲಾ ಅಭಿಮಾನಿಗಳು ಬಂದು ಚಿತ್ರ ನೋಡಿ ನಮ್ಮ ಸಣ್ಣ ಕಲಾವಿದನ್ನು ಬೆಳೆಸಿ ಅಂತ ಕೇಳ್ಕೊತೀನಿ